ರಾಜ್ಯದಲ್ಲಿ ಬರ ಇದ್ದರೂ ತಮಿಳುನಾಡಿಗೆ ಕಾವೇರಿ ನೀರು ಹರಿದಿದೆ ಕಾವೇರಿಯ ಕಿಚ್ಚು ಜೋರಾಗ್ತಾ ಇದೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಇವತ್ತು ಮಹತ್ವದ ಸಭೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ ಒಂದು ಕಡೆ ಕಾವೇರಿ ಕಿಚ್ಚು ಮಂಡ್ಯ ಭಾಗದಲ್ಲಿ ಜೋರಾಗ್ತಾ ಇದೆ ಇದರ ಮಧ್ಯನೇ ಕರ್ನಾಟಕ ರಾಜ್ಯದಲ್ಲಿಯೇ ಬರ ಪರಿಸ್ಥಿತಿ ಇದ್ದ ಹೊರತಾಗಿಯೂ ತಮಿಳುನಾಡಿಗೆ ಮಾತ್ರ ನೀರು ಹೋಗ್ತಾ ಇದೆ ಯಥೇಚ್ಛವಾಗಿ ಇದು ಹೇಗಿದೆ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಈ ಕಾರಣದಿಂದಾಗಿ ಇವತ್ತು ಮಹತ್ವದ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ಕರೆದಿದ್ದಾರೆ ಇವತ್ತು ಮಧ್ಯಾಹ್ನ ರಾಜ್ಯ ಕಾನೂನು ತಂಡದೊಂದಿಗೆ ಅವರು ಚರ್ಚೆ ಮಾಡ್ತಾರೆ ನೀರು ಹರಿಸುವ ವಿಚಾರದಲ್ಲಿ ಸಂಕಷ್ಟಕ್ಕೆ ಸರ್ಕಾರ ಸಿಕ್ಕಾಕೊಂಡಿದೆ ರಾಜ್ಯದ ಪರವಾಗಿ ಸಮರ್ಥವಾದ ವಾದವನ್ನ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕಡೆ ರಾಜ್ಯ ಸರ್ಕಾರಕ್ಕೂ ಕೂಡ ಇದು ಅಡಕತ್ತರಿಲೆ ಸಿಕ್ಕಾಕೊಂಡಂತ ಕೆಲಸ ಇದು ಆ ಕಡೆ ಸುಪ್ರೀಂ ಕೋರ್ಟ್ ಮಾತನ್ನ ಮೀರುವಂತೆ ಇಲ್ಲ ನೀರು ನಿರ್ವಹಣಾ ಪ್ರಾಧಿಕಾರ ನಿಯಂತ್ರಣ ಪ್ರಾಧಿಕಾರ ಇವುಗಳ ಮಾತನ್ನು ಕೂಡ ಮೀರುವಂತಿಲ್ಲ ಕಾನೂನು ಪ್ರಕಾರ ಏನು ಬಿಡಬೇಕು ಅದು ಬಿಡಲೇಬೇಕಾಗುತ್ತೆ ಈ ಕಡೆ ರೈತರ ಕಷ್ಟವನ್ನು ಕೂಡ ನೋಡಕಾಗ್ತಾ ಇಲ್ಲ ರೈತರ ಪ್ರತಿಭಟನೆ ಪ್ರತಿರೋಧವನ್ನು ಕೂಡ ಫೇಸ್ ಮಾಡಕಾಗ್ತಾ ಇಲ್ಲ ಇದರ ಮಧ್ಯೆ ಏನು ಮಾಡಬಹುದು ದಿನಂಪ್ರತಿ 5000 ಕ್ಯೂಸೆಕ್ ನೀರು ಬಿಟ್ರೆ 7-8 ಟಿಎಂಸಿ ನೀರು ಹೊರಟು ಹೋಗುತ್ತೆ ತಮಿಳುನಾಡಿಗೆ ಆಮೇಲೆ ಏನಪ್ಪ ಮಾಡೋದು ಕುಡಿಯೋದಕ್ಕೂ ನೀರಿಲ್ಲದೆ ಇದ್ದರೆ ಆಮೇಲೆ ಎಲ್ಲಿಂದ ತರೋದು ನೀರು ಮಳೆ ಆಗದೇ ಇದ್ದರೆ ಎಲ್ಲಿಂದ ತರಬೇಕು ನಾವು ನೀರು ಅಂತ ಕೂಡ ಒಂದು ಪ್ರಶ್ನೆ ಇದೆ ಹಾಗಾಗಿ ಕಾನೂನು ತಜ್ಞರು ಏನು ಹೇಳ್ತಾರೆ ಕರ್ನಾಟಕದ ಪರವಾಗಿರತಕ್ಕಂಥ ವಕೀಲರು ಏನು ಹೇಳ್ತಾರೆ ಇದ್ರ ಬಗ್ಗೆ ಏನು ಮಾಡಬಹುದು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಸಭೆಯನ್ನು ಕರೆದಿದ್ದಾರೆ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಮಾಡ್ತಾರೆ ಇವತ್ತು ಡೀಟೇಲ್ಸ್ ಕೊಡೋಕೆ ಇದೀಗ ಸ್ವಾಮಿ ಇದ್ದಾರೆ ಸ್ವಾಮಿ ಈ ಒಂದು ಕಡೆ ರೈತರ ಪ್ರತಿಭಟನೆ ಇದೆ ಇನ್ನೊಂದು ಕಡೆ ಆದೇಶ ಇದೆ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಹೇಳಿ ಇದರ ನಡುವೆ ನೀರು ಉಳಿಬೇಕು ರೈತರ ಕೋಪ ಕೂಡ ಶಮನ ಆಗಬೇಕು ಕಾನೂನು ಫಾಲೋ ಮಾಡಬೇಕು ಈ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನು ಕರೆದಿರ್ತಾರೆ ಸೊ ಇನ್ನೆಲ್ಲ ವಿಷಯಗಳು ಚರ್ಚೆ ಆಗಬಹುದು ಇಲ್ಲಿ ಅಂತ ಸ್ವಾಮಿ ಸಮಕತ್ತ ಕಾವೇರಿ ಕಾವು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತವಾಗ್ತಾ ಇದೆ ರಾಜ್ಯದಲ್ಲಿ ಅಂದ್ರೆ ಸರ್ಕಾರದ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ವಿಪಕ್ಷಗಳು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸೇರಿದಂತೆ ರೈತ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಸರ್ಕಾರ ಸಮರ್ಪಕವಾಗಿ ವಾದ ಮಂಡಿಸ್ತಾ ಇಲ್ಲ ಎಂಬ ವಿಚಾರವಾಗಿ ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ದಾಳಿ ಆರೋಪಗಳು ಕೂಡ ಮುಂದುವರಿತಾ ಇದೆ ಹಾಗಾಗಿ ಇವತ್ತು ಡಿಸಿಎಂ ಹಾಗೂ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿಚಾರವಾಗಿ ವಿಚಾರಣೆ ಇರೋದ್ರಿಂದ ಇವತ್ತು ಯಾವೆಲ್ಲ ಒಂದು ಕಾನೂನಾತ್ಮಕ ಹೋರಾಟಗಳನ್ನ ಮಾಡಬೇಕು ಜೊತೆಗೆ ತಮಿಳುನಾಡು ವಾದವನ್ನ ಯಾವ ರೀತಿ ಸಮರ್ಥವಾಗಿ ಎದುರಿಸಬೇಕು ಅನ್ನೋದು ವಿಚಾರವಾಗಿ ಇವತ್ತು ಕಾನೂನು ತಜ್ಞರೊಂದಿಗೆ ಹಾಗೂ ವಕೀಲರೊಂದಿಗೆ 3 ಗಂಟೆಗೆ ದೆಹಲಿಯಲ್ಲಿ ಒಂದು ಮಹತ್ವದ ಒಂದು ಸಭೆಯನ್ನು ಕೂಡ ಮಾಡಲಿದ್ದಾರೆ ಅಂದ್ರೆ ಈಗಾಗಲೇ 15 ದಿನಗಳ ಕಾಲ 5 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಕಾವೇರಿ ನದಿ ನೀರು ಪ್ರಾಧಿಕಾರ ಆದೇಶ ಮಾಡಲಾಗಿದೆ ತಮಿಳುನಾಡಿಗೆ ನೀರು ಬಿಡಲೇಬೇಕು ಎಂಬ ಆದೇಶ ಮಾಡಲಾಗಿದೆ ಈ ಹಿಂದೆ ಕೂಡ ಮಾಡಿದಂತಹ ಆದೇಶದ ವಿರುದ್ಧ ಸರ್ಕಾರ ಸಮರ್ಪಕವಾಗಿ ಕೆಲಸ ನಿರ್ವಹಿಸಿಲ್ಲ ಸಮರ್ಪಕವಾಗಿ ವಾದ ಮಂಡಿಸಿಲ್ಲ ಎಂಬ ಆರೋಪಗಳು ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಹಾಗಾಗಿ ಈಗ ಡಿಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲೇ ಹೋಗಿರುವಂತದ್ದು ಅಲ್ಲಿ ಯಾವೆಲ್ಲ ಒಂದು ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು ಎನ್ನುವ ವಿಚಾರವಾಗಿ ಇವತ್ತು ಮಹತ್ವದ ಒಂದು ಸಭೆ ನಡೆಸ್ತಾ ಇದ್ದಾರೆ ಅಂದ್ರೆ ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಕ್ಯೂಸೆಕ್ಸ್ ನೀರು 5000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅನ್ನೋದು ಈಗಾಗಲೇ ಆದೇಶ ಹೊರಡಿಸಲಾಗಿದೆ ಪದೇ ಪದೇ ತಮಿಳುನಾಡು ಪರವೇ ಈ ಏನೋ ಒಂದು ತೀರ್ಪು ಬರ್ತಾ ಇರೋದ್ರಿಂದ ಯಾವ ರೀತಿ ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಜೊತೆಗೆ ಸಂಕಷ್ಟದಿಂದ ಪಾರಾಗಬೇಕಾದ್ರೆ ಯಾವ ಒಂದು ಕಾನೂನನ್ನ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಜೊತೆಗೆ ಕೇಂದ್ರ ಸರ್ಕಾರದ ಮನವಿ ಯಾವ ರೀತಿ ಒಲಿಸಬೇಕು ಅನ್ನೋದು ಕೂಡ ಇವತ್ತು ಆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡುವಂತ ವಿಚಾರ ಈಗಾಗಲೇ ರಾಜ್ಯದಲ್ಲೂ ಕೂಡ ಸರ್ವಪಕ್ಷ ಸಭೆಯನ್ನ ಕರೆದು ಅದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಂದ ಸಲಹೆ ಸೂಚನೆಗಳನ್ನು ಕೂಡ ಪಡೆಯಲಾಗಿದೆ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರೇ ನೇತೃತ್ವದಲ್ಲಿ ದೆಹಲಿಗೆ ಆ ಸರ್ವಪಕ್ಷ ನಿಯೋಗವನ್ನು ಕರ್ಕೊಂಡು ಹೋಗ್ತೀವಿ ಅಂತ ಕೂಡ ಹೇಳಿದ್ರು ಹಾಗಾಗಿ ಈ ನಂತರ ಇವತ್ತಿನ ಏನು ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವಂತ ಒಂದು ವಿಚಾರಣೆ ಬಳಿಕ ಯಾವ ರೀತಿ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ ಆ ನಂತರ ಸರ್ವಪಕ್ಷ ಸಭೆಯನ್ನ ಮತ್ತೆ ಕರೀತಾರ ಅಥವಾ ಎಲ್ಲ ಪಕ್ಷದ ನಾಯಕರನ್ನ ಕರೆದುಕೊಂಡು ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಅಲ್ಲಿ ಈ ವಿಚಾರಕ್ಕೆ ಸಂಕಷ್ಟದಿಂದ ಪಾರಾಗುವಂತ ಒಂದು ಯಾವ ರೀತಿಯ ಒಂದು
ಪರಿಹಾರಗಳನ್ನು ಹುಡುಕ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇರುವಂತದ್ದು ರಮಕಾಂತ್. ಓಕೆ, ಥ್ಯಾಂಕ್ ಯು ಸ್ವಾಮಿ.